ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನು ಈ ಒಂದು ನನ್ನ ಗ್ಲಾನ್ಜಾ ಕಾರ್ ಏನಿದೆ, ಈ ಕಾರಿನ ಬಗ್ಗೆ ಹಲವು ವಿಡಿಯೋಗಳನ್ನು ಹಾಕಿದೆ ಆಯ್ತು ಇದಕ್ಕಿಂತ ಮೊದಲು. ಇವತ್ತು ನಾನು ಬಂದಿರುವಂಥದ್ದು ಸಿ ಎನ್ ಜಿ ಫಿಟ್ ಮಾಡಿಸಿ ನಾನು ಸಾಧಾರಣ ಒಂದು 10,000ಕ್ಕಿಂತನೂ ಹೆಚ್ಚಿನ ಕಿಲೋಮೀಟರನ್ನು ಈ ಗಾಡಿಯಲ್ಲಿ ನಾನು ಓಡಿಸಿ ಆಯಿತು. ನನಗೆ ಈ ಸಿ ಎನ್ ಜಿಯಲ್ಲಿ ಏನು ಲಾಭ ಆಗಿದೆ, ಏನು ಇದರಲ್ಲಿ ಪಾಸಿಟಿವ್ ಇದೆ, ಎಲ್ಲ ವಿಚಾರಗಳನ್ನ ನಾನು ಇವತ್ತು ನಿಮ್ಮ ಜೊತೆ ಹಂಚಲಿಕ್ಕೆ ಇಷ್ಟಪಡ್ತಿದ್ದೀನಿ ಆಯ್ತಾ. ಈ ಸಿ ಎನ್ ಜಿ ಹಾಕಿಸ್ಬೇಕಂತ ಹೇಳಿದ್ರೆ ನಾನು ತುಂಬ ಅಂದರೆ ತುಂಬ ರಿವ್ಯೂ ನೋಡಿದ್ದೆ. ಸಿ ಎನ್ ಜಿ ಹಾಕಿಸಿದ್ರೆ ಏನು ಲಾಭ ಇದೆ, ಅದರಲ್ಲಿ ಏನಾದರೂ ನೆಗೆಟಿವ್ಸ್ ಇದೆಯಾ, ಇಂಜಿನ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ. ಅಂದರೆ ನನ್ನಲ್ಲಿ ಇದ್ದಂತಹ ಮೊದಲಿದ್ದಂತಹ ಏನು ಕ್ವಿಡ್ ಕಾರ್ ಇತ್ತು, ಆ ಕಾರಲ್ಲೇ ನಾನು ಸಿ ಎನ್ ಜಿ ಹಾಕಿಸ್ಬೇಕಂತ ಪ್ಲಾನಲ್ಲಿ ಇದ್ದೆ. ಬಟ್ ನನಗೆ ಅದರಲ್ಲಿ ಪವರ್ ಏನಾದರೂ ವೇರಿಯೇಷನ್ ಬರ್ಬೋದು, ಮತ್ತು ಏನಾದರೂ ಕಿರಿಕಿರಿ ಆದರೆ ಇಲ್ಲಿ ಲೋಕಲ್ ನಮಗೆ ಮೆಕ್ಯಾನಿಕ್ ವಿಚಾರದಲ್ಲೆಲ್ಲ ಸ್ವಲ್ಪ ಕಷ್ಟ ಆಗೋದು ಬೇಡ ಅಂತ ಹೇಳ್ಕೊಂಡು ಆ ಒಂದು ರೀಸನ್ಗೋಸ್ಕರ ನಾನು ಅದನ್ನು ಸೈಡ್ ಹಾಕಿದ್ದೆ. ಬಟ್ ನಾನು ನೆಕ್ಸ್ಟ್ ಹೋಗ್ಬೇಕಂತ ಹೇಳಿದ್ರೆ ಸಿ ಎನ್ ಜಿ ಕಂಪನಿ ಫಿಟ್ಟೆಡ್ ಇರುವಂತಹ ಒಂದು ಗ್ಲಾನ್ಜಾವನ್ನು ಹುಡುಕ್ತಾ ಇದ್ದೆ. ಆ ಟೈಮಲ್ಲಿ ನನಗೆ ಏನಾಯ್ತು ಅಂತ ಹೇಳಿದ್ರೆ ಬುಕಿಂಗ್ ಟೈಮ್ ತುಂಬ ಜಾಸ್ತಿ ಇತ್ತು, ಒಂದು. ಎರಡನೇದು ಏನಂತ ಹೇಳಿದ್ರೆ ಬೇಸ್, ನನಗೆ ಬೇಸ್ ವೇರಿಯಂಟಿ ಬೇಕಿತ್ತು. ಅದರಲ್ಲಿ ನೆಕ್ಸ್ಟ್ ವೇರಿಯಂಟಲ್ಲಿ ಇರುವಂತಹ ಎಲ್ಲ ಫೀಚರ್ಸ್ ನನಗೆ ಇಷ್ಟ ಆಗಿರಲಿಲ್ಲ. ತಗೊಳ್ಳೋದಾದ್ರೆ ಇಲ್ಲಾಂದ್ರೆ ಜಿ ವೇರಿಯಂಟ್ ತಗೋಬೇಕು, ಅಷ್ಟು ಅದು ಲಾಸ್ ನಮಗೆ. ನಾವು ಹೇಗೆ ಲೆಕ್ಕಾಚಾರ ಹಾಕಿದ್ರು ಕೂಡ ಅದಕ್ಕೆ ನಾನು ಎಲ್ಲ ಲೆಕ್ಕಾಚಾರವನ್ನು ಮಾಡಿಕೊಂಡು ನಾನು ಬೇಸ್ ವೇರಿಯಂಟಲ್ಲಿ ನನಗೆ ಸಿ ಎನ್ ಜಿ ಬರುತ್ತೆ ಅಂತ ನೋಡಿದೆ. ಬಟ್ ನನಗೆ ಬಂದಿರಲಿಲ್ಲ. ನನಗೆ ನೆಕ್ಸ್ಟ್ ಬರುವಂಥದ್ದು ಎಸ್ ವೇರಿಯಂಟಲ್ಲಿ. ಎಸ್ ವೇರಿಯಂಟಲ್ಲಿ 1 ಲಕ್ಷ ರೂಪಾಯಿ ಜಾಸ್ತಿ ಆಗುತ್ತೆ, ಪ್ಲಸ್ 1 ಲಕ್ಷ ರೂಪಾಯಿ ಸಿ ಎನ್ ಜಿಗೆ, 2 ಲಕ್ಷ ರೂಪಾಯಿ ನಮಗೆ ಲಾಸ್ ಅದು. ಮತ್ತು ವೈಟಿಂಗ್ ಪೀರಿಯಡ್ ತುಂಬ ಇತ್ತು, ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಅದನ್ನು ಬೇಡ ಅಂತ ಹೇಳಿಕೊಂಡು ನಾನು ಕೊನೆಗೆ ಬಂದಿರುವಂತಹ ವಿಚಾರ ಏನಂತ ಹೇಳಿದ್ರೆ ಬೇಸ್ ವೇರಿಯಂಟ್ ತಗೊಂಡು ಸಿ ಎನ್ ಜಿ ಹಾಕ್ಸೋಣ ಅಂತೇಳಿ. ಹಾಗೆ ಗಾಡಿ ಬಂತು. 27,000 ಕಿಲೋಮೀಟ್ರ್ವರೆಗೆ ನಾನು ಏನೋ ಪೆಟ್ರೋಲಲ್ಲೇ ಓಡಿಸಿದೆ ಈ ಗಾಡಿನ. ಸುಮಾರು 1.5 ಲಕ್ಷ ರೂಪಾಯಿಯ ಪೆಟ್ರೋಲ್ ಇದಕ್ಕೆ ಖರ್ಚಾಕಿದ್ವಿ. ಅಂದಾಜು 17-18 ಕಿಲೋಮೀಟ್ರ್ ಮೈಲೇಜ್ ಲೆಕ್ಕ ಹಾಕ್ಕೊಂಡು, ಅಂದರೆ ಕೆಲವೊಂದು ಜಾಗದಲ್ಲಿ ನಮಗೆ 15 ಕಿಲೋಮೀಟ್ರ್ ಕೂಡ ಮೈಲೇಜ್ ಸಿಗ್ತಾ ಇತ್ತು, ಕೆಲವೊಂದು ಜಾಗದಲ್ಲಿ 22-23 ಸಿಕ್ಕಿತ್ತು. ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ಎವರೇಜ್ ನಮಗೆ 17-18 ಕಿಲೋಮೀಟ್ರ್ ಹಿಡಿಬೋದಷ್ಟೇ. ಸುಮಾರು 1.5 ಲಕ್ಷ ರೂಪಾಯಿಯಷ್ಟು ನಾವು ಇದನ್ನು ಪೆಟ್ರೋಲ್ಗೆ ಅಂತೇಳಿ ಹಾಕಿದ್ವಿ. ಅಂದರೆ ಅಷ್ಟು ಓಡಿತ್ತು 1 ವರ್ಷ ಆಗೋದಕ್ಕಿಂತ ಮೊದಲೇ. ಇದನ್ನೆಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಮತ್ತೆ ವಾಪಸ್ ನಾನು ಇದೇ ರಿವ್ಯೂ ನೋಡಿಕೊಂಡು ಸಿ ಎನ್ ಜಿ ಹಾಕ್ಸೋಣ ಅಂತ ಪ್ಲಾನ್ ಮಾಡಿಕೊಂಡು ಮಂಗಳೂರಲ್ಲಿ ಹೋಗಿ ರೆಕ್ಸ್ ಆಟೋ ಗ್ಯಾಸಲ್ಲಿ ನಾನು ಸಿ ಎನ್ ಜಿ ಹಾಕಿಸಿದೆ. ಸಿ ಎನ್ ಜಿ ಹಾಕಿಸಿದ ಮೇಲೆ 10,000 ಕಿಲೋಮೀಟ್ರ್ ಗಾಡಿಯನ್ನು ಓಡಿಸಿ ಆಯಿತು. ಇವತ್ತು ನಾನು ಒಂಥರ ಹ್ಯಾಪಿಯಲ್ಲಿದ್ದೇನೆ. ಯಾಕೆಂತ ಹೇಳಿದರೆ, ನಾನು ಎಲ್ಲಾದರೂ ಗಾಡಿ ಬಂದ ಸ್ಟಾರ್ಟಿಂಗಲ್ಲಿ ನಾನು ಎಲ್ಲಾದರೂ ಸಿ ಎನ್ ಜಿ ಫಿಟ್ ಮಾಡಿಸ್ತಾ ಇದ್ದರೆ ಇವತ್ತು ಸಿ ಎನ್ ಜಿ ನನಗೆ ಫ್ರೀಯಾಗಿ ಓಡ್ತಾಯಿತ್ತೇನೋ. ಯಾಕಂದರೆ ನನಗೆ ಅಷ್ಟಾದರೂ ದುಡ್ಡು ಉಳಿತಾಯ ಆಗ್ತಿತ್ತು. ಆ 27,000 ಕಿಲೋಮೀಟ್ರ್ ನಾನು ಗಾಡಿ ಓಡಿಸುವಂಥ ಸಂದರ್ಭದಲ್ಲಿ ನನಗೆ ಕನಿಷ್ಠ ನನಗೊಂದು 20-25 ಸಾವಿರ ರೂಪಾಯಿ ಉಳಿತಾ ಇತ್ತು. ಸಿ ಎನ್ ಜಿ ಕಿಟ್ ಫಿಟ್ ಮಾಡಿಸಿ ಗ್ಯಾಸ್ ಹಾಕಿಸಿ ಓಡಿಸಿದ ಮೇಲೂ ನನಗೆ ಒಂದು 20-25 ಸಾವಿರ ರೂಪಾಯಿ ಉಳಿತೈತೇನೋ. ಬಟ್ ಅದು ಕಳೆದು ಹೋದಂತಹ ಕತೆ, ಇನ್ನು ಅದನ್ನು ಹೇಳಿ ಏನು ಪ್ರಯೋಜನ ಇಲ್ಲ. ಅದಕ್ಕಾಗಿ ನಾನು ಇವಾಗ ಈ 10,000 ಕಿಲೋಮೀಟ್ರಲ್ಲಿ ನನಗೆ ಸಿ ಎನ್ ಜಿ ಹಾಕಿಸಿದ ಮೇಲೆ ಏನೆಲ್ಲ ಲಾಭ ಆಗಿದೆ ಅಂತ ಹೇಳೋದಾದರೆ, 1 ಕೆಜಿ ಸಿ ಎನ್ ಜಿನಲ್ಲಿ ನನಗೆ ಕನಿಷ್ಠ 25 ಕಿಲೋಮೀಟ್ರ್, ಗರಿಷ್ಠ ಅಂದರೆ 31.5 ಕಿಲೋಮೀಟ್ರ್ ನನಗೆ ಮೈಲೇಜ್ ಸಿಕ್ಕಿದೆ ಆಯ್ತಾ. ನನಗೆ ಲೋಕಲಾಗಿ ಓಡಿಸ್ಬೇಕಂತ ಹೇಳಿದ್ರೆ 28-30 ಮೈಲೇಜ್ ಎವರೇಜ್ ಸಿಗ್ತಾನೆ ಇದೆ, ಇಲ್ಲಂತ ಹೇಳಲಿಕ್ಕಿಲ್ಲ. ನಾನು ನನ್ನ ಊರಿಂದ ಮಂಗಳೂರು ಹೋಗಿ ಬರಬೇಕಂತ ಹೇಳಿದ್ರೆ 1,200-1,300 ರೂಪಾಯಿ ಪೆಟ್ರೋಲ್ ಬೇಕಾಗಿ ಬರ್ತಾ ಇತ್ತು. ಬಟ್ ಇವಾಗ 480-550 ರೂಪಾಯಿ ಮ್ಯಾಕ್ಸಿಮಮ್ ಹೋದ್ರೆ ನನಗೆ ಅಷ್ಟೇ ಹೋಗುವಂಥದ್ದು. ನನಗೆ ಅರ್ಧಕ್ಕಿಂತನೂ ಲಾಭ ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ ನಾವು 100 ರೂಪಾಯಿಯಲ್ಲಿ ಉಳಿತಾಯ ಹೋಗುವಲ್ಲಿ ನಾವು ಇವಾಗ 40-45 ರೂಪಾಯಿಯಲ್ಲಿ ಹೋಗಿ ಬರ್ತಾ ಇದ್ದೇವೆ. ಅಷ್ಟೊಂದು ಲಾಭ ಸಿ ಎನ್ ಜಿಯಲ್ಲಿ. ಬಟ್ ಕೆಲವರು ಕೇಳ್ತಾ ಇದ್ರು, ನಿನಗೆ ಸಿ ಎನ್ ಜಿ ಹಾಕಿಸಿದಾಗ ವ್ಯಾರಂಟಿ ಹೋಗಲ್ವ ಅಂತ ಹೇಳುವಂಥದ್ದು. ನನ್ನ ಲೆಕ್ಕಾಚಾರ ಏನಿತ್ತು ಅಂತ ಹೇಳಿದ್ರೆ, ನಾನು ಯಾಕೆ ಸಿ ಎನ್ ಜಿ ಹಾಕಿಸಿದೆ ಅಂತ ಹೇಳಿದ್ರೆ, ನಾನು ಇವಾಗ ಶೋರೂಮ್ಗೆ ಸರ್ವಿಸ್ಗೆ ಹೋಗುವಂಥದ್ದು, ಏನು 2 ಸರ್ವಿಸ್, 20,000 ಕಿಲೋಮೀಟ್ರ್ವರೆಗೆ 3 ಸರ್ವಿಸ್ ನಾನು ಶೋರೂಮಲ್ಲಿ ಮಾಡಿಸಿದ್ದೆ. ಆ ನಂತರದ ಸರ್ವಿಸನ್ನು 30,000 ಸರ್ವಿಸನ್ನು ನಾನು ಔಟ್ ಸೈಡ್ ಮಾಡಿಸಿರೋದಾಯ್ತು ಈ ಸಲ. ಯಾಕಂತ ಹೇಳಿದ್ರೆ, ನಾವು ಶೋರೂಮಲ್ಲಿ ಹೋಗ್ಬೇಕಂದ್ರೆ 7,000 ಚೇಂಜನ್ನು ಹೇಳಿದರು ಸರ್ವಿಸ್ಗೆ ಅಂತ ಹೇಳಿ. ಬಟ್ ನನಗೆ ಇದೆ ಔಟ್ ಸೈಡ್ ಮಾಡಿಸಿದಾಗ ನನಗೆ 2,000 ಚೇಂಜಲ್ಲಿ ಆಯಿತು. 2,500 ರೂಪಾಯಲ್ಲಿ ನನಗೆ ಏನು 30,000 ಕಿಲೋಮೀಟ್ರದ್ದು ಸರ್ವಿಸ್ ಆಯಿತು. ಅಲೈನ್ಮೆಂಟ್ 400-500 ರೂಪಾಯಿ ಒಳಗಿನ ಅಂತೂ 3,000 ರೂಪಾಯಿ ಎಲ್ಲ ಮುಗೀತು. ಜನರಲ್ ಚೆಕಪ್ಪಿಂದ ಹಿಡಿದು ಎಲ್ಲ 3,000 ರೂಪಾಯಿಲಿ ಮುಗೀತು. ನಾನು ಲೆಕ್ಕಾಚಾರ ಹಾಕುವಂಥದ್ದು, 1 ಲಕ್ಷ ಕಿಲೋಮೀಟ್ರ್ವರೆಗೆ ಕಂಪನಿಯಿಂದ ವ್ಯಾರಂಟಿ ಕೊಟ್ಟಿರ್ತಾರೆ. ಆ 1 ಲಕ್ಷ ಕಿಲೋಮೀಟ್ರ್ ವ್ಯಾರಂಟಿ ಅಂತ ನಾವು ಹೇಳಬೇಕಂತ ಹೇಳಿದ್ರೆ, ನಾವು ಸಾಧಾರಣ ಒಂದು 70-80 ಸಾವಿರ ರೂಪಾಯಿ ಆ ಅಲ್ಲಿ ಸರ್ವಿಸ್ಗೆ ಹೋದಾಗ ಅಲ್ಲಿ ಸರ್ವಿಸ್ ಚಾರ್ಜ್ ಕೊಡಬೇಕಾಗುತ್ತೆ. ಸರ್ವಿಸ್ ಕಾಸ್ಟ್ ಇದ್ದೇ ಇರುತ್ತೆ ಅಷ್ಟು, 10,000 ಕಿಲೋಮೀಟ್ರಿಗೆ. ಬಟ್ ನಾವು ಔಟ್ಸೈಡ್ ಮಾಡೋದಾದ್ರೆ ನಮಗೆ ಒಂದು 30-35 ಸಾವಿರ ರೂಪಾಯಿ ಅದು ಆಗುತ್ತೆ. ಅಲ್ಲೇ ನಮಗೆ ಒಂದು ಎವರೇಜಲ್ಲಿ ನಮಗೆ 40-45 ಸಾವಿರ ರೂಪಾಯಿ ಅಲ್ಲಿ ಉಳಿತಾಯ ಬಂದಿರುತ್ತೆ. ಇನ್ನು ಇಂಜಿನ್ ಏನಾದರೂ ಹೋದರೆ ಆ ದುಡ್ಡನ್ನು ಇಲ್ಲಿಗೆ ಹಾಕ್ಬೋದಲ್ಲ. ಏನು ಗ್ಯಾರಂಟಿ ಇಲ್ಲ ಇಂಜಿನ್ ಹೋಗುತ್ತೆ ಅಲ್ಲ ಹೋಗಲ್ಲ ಅಂತ ಹೇಳುವಂಥದ್ದು. ಎಷ್ಟೋ ಜನ ಹೇಳ್ತಾರೆ ಇಂಜಿನ್ ಏನೂ ಆಗಲ್ಲ, ನಾವು ಅಷ್ಟು ಓಡಿಸಿದ್ವಿ ಇಷ್ಟು ಓಡಿಸಿದ್ವಿ ಅಂತ ಹೇಳುವಂಥದ್ದನ್ನ. ಬಟ್ ನನಗೆ ನನ್ನ ಒಂದು ಅಂದಾಜು ಪ್ರಕಾರ ಎಷ್ಟೋ ಬೆಟರ್ ಪೆಟ್ರೋಲ್ಗಿಂತ, ಎಷ್ಟೋ ಅಂದರೆ ಎಷ್ಟೋ ಬೆಟರ್. ಮತ್ತು ಸಾಧ್ಯ ಆಗುವವರು ನೀವು ಕಂಪ್ನಿಯಿಂದನೇ ಫಿಟ್ಟೆಡ್ ಬರುವಂಥದ್ದನ್ನೇ ತೊಗೊಂಡ್ರು ಅದು ಒಳ್ಳೆಯದು. ಯಾಕಂತ ಹೇಳಿದ್ರೆ ಅದರಲ್ಲಿ ನಿಮಗೆ ಒಂದು ಅದರಲ್ಲಿ ನೆಗೆಟಿವ್ ಏನು ಗೊತ್ತಾ, ನಿಮಗೆ ಸಣ್ಣ ಸೈಜಿದ್ದು ಸಿಲಿಂಡರ್ ಹಾಕ್ಕೊಟ್ಟಿರ್ತಾರೆ. ಬಟ್ ನಾನು ಔಟ್ ಸೈಡ್ ಹಾಕ್ಸ್ಬೇಕಂತ ಹೇಳಿದ್ರೆ ನಾನು ಸ್ವಲ್ಪ ದೊಡ್ಡ ಸೈಜ್, ಅಂದರೆ 14 ಕೆಜಿ ಏನು ಕಂಪ್ನಿಯಿಂದ, 14 ಕೆಜಿ 77 ಲೀಟ್ರು 14 ಕೆಜಿ ಹಿಡಿತದೆ ಅಂತ ಹೇಳ್ತಾರೆ. ಆ ಒಂದು ಸಿಲಿಂಡರ್ನ ಅದಕ್ಕೆ ಫಿಕ್ಸ್ ಮಾಡಿರುವಂಥದ್ದು.
ಆದ್ರೆ 14 kg ಅಂತ ಹೇಳಿದ್ರೆ ನಮ್ಗೆ ಅಷ್ಟೇನು ಅದರಲ್ಲಿ ಹಿಡಿಯೋದಿಲ್ಲ ಆಯ್ತಾ, ಅದು ಹೇಳೋದು ಮಾತ್ರ. ಏನು 200 ರಿಂದ 210 ಪ್ರೆಷರ್ ಇದ್ರೆ ನನಗೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 10.25 kg ಮಾತ್ರ ನನಗೆ CNG ಫಿಲ್ ಆಗಿರೋದು 14 kg ಸಿಲಿಂಡರ್ ಅಲ್ಲಿ. ನನ್ನ ಫ್ರೆಂಡ್ ಗಾಡಿಗೆ ನಾವು 12 kg ಇದು ಹಾಕಿದ್ವಿ, ಅದರಲ್ಲಿ 9 kg ಅಷ್ಟು ಮಾತ್ರ ಅದರಲ್ಲಿ ಫಿಲ್ ಆಗಿರುವಂತದ್ದು, ಅದಕ್ಕಿಂತ ಹೆಚ್ಚು ಹೋಗಿಲ್ಲ. ಅದು ಅಷ್ಟು ಫಿಲ್ ಆಗುತ್ತೆ, ಇಷ್ಟು ಫಿಲ್ ಆಗುತ್ತೆ, ಅಷ್ಟು ಪ್ರೆಷರ್ ಇಷ್ಟು ಪ್ರೆಷರ್ ಅಂತ ಹೇಳ್ತಾರೆ, ಬಟ್ ಅಷ್ಟೇನು ಇಲ್ಲ ಆಯ್ತಾ, ಅದನ್ನು ಯಾವತ್ತೂ ನಂಬ್ಕೊಂಡು ಹೋಗಬೇಡಿ. ಬಟ್ ಇದರಲ್ಲಿ ನನಗೆ CNG ಹಾಕಿದ್ಮೇಲೆ ಪಿಕಪ್ ಅಲ್ಲಿ ಏನಾದರೂ ಡ್ರಾಪ್ ಆಗಿದೆ ಅಂತ ಕೇಳಿದ್ರೆ ಒಂದು 5% ಏನಾದರೂ ಆ ಕಡೆ ಬಂದಿರಬಹುದು ಏನೋ, ಬಟ್ ನಾನು ಅದನ್ನು ಅಷ್ಟೇನು ಟೆನ್ಷನ್ ತಗೊಂಡಿಲ್ಲ. ಯಾಕಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಹೋಗುವಂಥದ್ದು 2-3 ಅಷ್ಟೇ, ಹೆಚ್ಚಿನ ದಿನ ನಾನು ಒಬ್ಬನೇ ಓಡಾಡುವಂಥದ್ದು. ಅಂತ ಸಂದರ್ಭದಲ್ಲಿ ನನಗೆ ಇವಾಗ ಬೈಕಿನ ಕಾಸ್ಟೇ ಆಗುವಂಥದ್ದು. ಇದಕ್ಕೆ ನಾವು 81 ರೂಪಾಯಿಗೆ ಏನು 1 kg CNG ಅಲ್ಲಿ 30 km ಎವರೇಜ್ ಓಡೋದಿದ್ರೆ ನಮಗೆ 100 ರೂಪಾಯಿಯ ಪೆಟ್ರೋಲ್ ಹಾಕುವ ಆ ದುಡ್ಡಲ್ಲಿ ನಮಗೆ ಒಂದು 37-38 km CNG ಅಲ್ಲಿ ಓಡುತ್ತೆ. ಇವಾಗ ಆ್ಯಕ್ಟಿವ್ ಆದಂತಹ ಬೇರೆ ಬೇರೆ ಸ್ಕೂಟರ್ಗಳೇನಿವೆ ಅಷ್ಟೇ 35-40 mileage ಕೊಡುವಂಥದ್ದು, ಹೆಚ್ಚಂದ್ರೆ 45 ಸಿಗುವಂಥದ್ದು. ಆ ಸೇಮ್ ಕಾಸ್ಟಲ್ಲಿ ನಮಗೆ 5 ಜನ ಹೋಗೋಕ್ಕಾಗತ್ತಲ್ಲ, ಇದು ಲಾಭ ಅಂತ ನಾನು ಲೆಕ್ಕಾಚಾರ ಹಾಕಿರುವಂಥದ್ದು. ಆಯ್ತಾ, ನನಗೆ ಇನ್ನು ಈ CNG ಹಾಕಿದ್ಮೇಲೆ ಒಂದು ನೆಗೆಟಿವ್ ಅಂತ ಕಂಡು ಬಂದದ ಏನು ಗೊತ್ತಾ, ಬೂಟ್ ಸ್ಪೇಸ್. ಬೂಟ್ ಸ್ಪೇಸ್ ನನಗಂತೂ ಸಾಕಾಗೋಗಿದೆ, ಕೆಲವರಿಗೆ ಬೂಟ್ ಸ್ಪೇಸ್ ಸಾಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಬನ್ನಿ ಇದನ್ನು ನೋಡಿ, ಇದು ನಾನು ಇವಾಗ CNG ಟ್ರೇ ಹಾಕಿರುವಂಥದ್ದು ಸಿಲಿಂಡರ್ ಹಾಕಿದ್ಮೇಲೆ. ನನಗೆ ಈ ಸಿಲಿಂಡರ್ ಅನ್ನ ಸ್ವಲ್ಪ ಹೈಟ್ ಮಾಡಿ ಹಾಕಿದ್ರೆ ಈ ಸ್ಟೆಪ್ನ ಏನಿದೆ ಕೆಳಗಡೆ ಹಾಕ್ಬೋದಿತ್ತು, ಬಟ್ ನನಗೆ ಒಂದು ಸಮಸ್ಯೆ ಏನಂತ ಹೇಳಿದ್ರೆ ಇದನ್ನು ಹೈಟ್ ಹಾಕಿದಾಗ ನಮಗೆ ಅಷ್ಟೇನು ಈ ಸ್ಪೇಸ್ ಅಲ್ಲಿ ಏನು ಇಡೋಕೆ ಸಾಧ್ಯ ಆಗೋದಿಲ್ಲ, ಅದಕ್ಕಾಗಿ ಇದನ್ನು ಬಿಟ್ಬಿಟ್ಟಿದ್ದೀವಿ. ಇಲ್ಲಾಂದ್ರೆ ಇದನ್ನ ಸಿಲಿಂಡರ್ ಸ್ವಲ್ಪ ಹೈಟ್ ಮಾಡಿದ್ರೆ ಈ ಸ್ಟೆಪ್ನ ಹೋದ್ರೆ ಇಷ್ಟು ಜಾಗ ಉಳಿಯುತ್ತೆ ಮತ್ತೆ ಸಿಲಿಂಡರ್ ಹೈಟ್ ಬರುತ್ತೆ ಆಯ್ತಾ, ಒಂದು ಆಳವಾಗಿ ಬರುವಂಥದ್ದು. ಬಟ್ ಇವಾಗ ಇಷ್ಟು ಸ್ಪೇಸ್ ನನಗೆ ಸಿಗ್ತಾ ಇದೆ. ಒಂದು ಎವರೇಜ್ ಹೇಳ್ಬೇಕಂತ ಹೇಳಿದ್ರೆ ಆಲ್ಟೋ 800 ಅಲ್ಲಿ ಏನು ಬೂಟ್ ಸ್ಪೇಸ್ ನಾರ್ಮಲ್ ಆಗಿ ಬರುತ್ತೆ ಅಷ್ಟು ಬೂಟ್ ಸ್ಪೇಸ್ ಇವಾಗ ಸಿಗ್ತಾ ಇದೆ. ಇಲ್ಲಿ 2 ಸೈಡ್ ಸ್ವಲ್ಪ ಸ್ಪೇಸ್ ಇದೆ, ಏನಾದರೂ ಬ್ಯಾಗ್ ಆ ಥರದ್ದು ಇಡೋಕ್ಕೆ, ಆನಂತರ ಇಲ್ಲಿ ಮೇಲ್ಗಡೆ ಇದು ಕ್ಲೋಸ್ ಆದಾಗ ಇಷ್ಟು ಸ್ಪೇಸ್ ಸಿಗುತ್ತೆ. ಇದೊಂದು ನನಗೆ ಲಾಭ ಅಂತ ಆಗಿರುವಂಥದ್ದು. ಆದರೆ ಸ್ವಿಫ್ಟಿಗೆಲ್ಲ ನಾವು ಲೆಕ್ಕಾಚಾರ ಹಾಕ್ಕೊಂಡು ಇದನ್ನು ಸಿಲಿಂಡರ್ ಹಾಕೋಕ್ಕೆ ಹೋದರೆ ಇಷ್ಟು ಕೂಡ ಸ್ಪೇಸ್ ಸಿಗೋದಿಲ್ಲ. ಸ್ವಿಫ್ಟ್ ಆಗಿರ್ಬೋದು, ಇಲ್ಲಾಂದರೆ ಹಿಂಡೈ ಅವ್ರದ್ದು i20 ಆಗಿರ್ಬೋದು, ಇಷ್ಟೊಂದು ಸ್ಪೇಸ್ ಇಲ್ಲ ಅದರಲ್ಲಿ, ಅದರಲ್ಲಿ ಸ್ವಲ್ಪ ಕಂಜೆಸ್ಟ್ ಆಗುತ್ತೆ. ಅದನ್ನೆಲ್ಲ ನೋಡಬೇಕಾದ್ರೆ ನನಗೆ ಇದರಲ್ಲಿ ಬಟ್ ನನ್ನ ಇನ್ನೊಂದು ಲೆಕ್ಕಾಚಾರ ಇತ್ತು. ನನ್ನದು ಏನು ಲೆಕ್ಕಾಚಾರ ಅಂತ ಹೇಳಿದ್ರೆ, ನಾವು ಹೋಗುವಂಥದ್ದು ಯಾವಾಗಾದ್ರೂ ಅಪರೂಪದಲ್ಲಿ ಒಂದ್ಸಲ ಲಗೇಜ್ ಹಾಕುವಂಥದ್ದು, ಆ ಅಪರೂಪದಲ್ಲಿ ಹಾಕುವಂಥ ಲಗೇಜಿಗಾಗಿ ನಾವು ಡೈಲಿ ಓಡಿಸುವಾಗ ನಮಗೆ ಅದು ಲಾಸ್ ಅಲ್ವಾ, ಅದಕ್ಕಿಂತ ನಾವು ಬಾಡಿಗೆ ಮಾಡ್ಕೊಂಡು ಹೋಗ್ಬೋದಲ್ಲ ಲಗೇಜ್ ಹಾಕ್ಕೊಂಡು. ನಾನು ಆ ಎಲ್ಲ ಲೆಕ್ಕಾಚಾರ ಹಾಕ್ಕೊಂಡು ನಾನು CNG ಫಿಟ್ ಮಾಡಿರುವಂಥದ್ದು. ಬಟ್ ನನಗೆ ಎವರೇಜಲ್ಲಿ ಹೇಳಬೇಕಂತ ಹೇಳಿದ್ರೆ ನನಗೆ ತುಂಬ ಅಂದರೆ ತುಂಬ ಲಾಭ ಆಗೋಗಿದೆ. ಆಯಿತಾ, ಕೊನೆಯ ಮಾತಲ್ಲಿ ಹೇಳೋದಾದರೆ ಈ CNG ಹಾಕಿದ್ಮೇಲೆ ನನಗೆ ತುಂಬ ಅಂದರೆ ತುಂಬ ಲಾಭ ಆಗಿದೆ. ಈಗ ಕೆಲವರು ಕೇಳ್ಬೋದು ನೀನು ಲಾಭ ಮಾಡ್ಕೊಂಡು ಏನು ಮಾಡಿದಿ ಅಂತ ಹೇಳೋದು, ಬಟ್ ಲಾಭಕ್ಕಿಂತನೂ ಹೆಚ್ಚಾಗಿ ಒಂದು ಮನಸ್ಸಿಗೆ ಸಮಾಧಾನ ಇದೆಯಲ್ಲ. ನಾನು ಇವಾಗ ಒಂದೊಂದ್ಸಲ ನಮಗೆ ಮೊನ್ನೆ ಒಂದು 4 ದಿನ CNG ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ ಎಲ್ಲಿ, ದಕ್ಷಿಣ ಕನ್ನಡದಲ್ಲಿ ಸಾಧಾರಣ ಎಲ್ಲೂ ಸಿಗ್ತಾ ಇರಲಿಲ್ಲ. ನಾವು ಫೋನ್ ಮಾಡಿ ಕೇಳಿ CNG ಬಂದಾಗ ಓಡಾಡ್ಕೊಂಡು CNG ಹಾಕಿ ಬರುವಂಥ ಒಂದು ಪರಿಸ್ಥಿತಿ ಬಂದಿತ್ತು. 4 ದಿನ ಏನೋ ಅವ್ರದ್ದು ಕಂಪ್ರೆಷರ್ ಪ್ರಾಬ್ಲಮ್ ಇತ್ತು. ಆ ದಿನದಲ್ಲಿ ತುಂಬ ಅಂದರೆ ತುಂಬ ಬೇಜಾರಾಗಿ ಹೋಗ್ತಾ ಇತ್ತು. ಪೆಟ್ರೋಲಲ್ಲಿ ಓಡಿಸೋದು ಅಂದರೆ ಏನು ಬೇಜಾರಂದರೆ ಅಯ್ಯೋ ಹೇಳಿ ಪ್ರಯೋಜನ ಇಲ್ಲ. CNGಯಲ್ಲಿ ಓಡೋದಾದರೆ ಒಂದು ಫ್ರೀಯಾಗಿ ಹೋದ ಆ ಒಂದು ಫೀಲ್ ಬರ್ತಾ ಇತ್ತು. ಒಟ್ಟಿನಲ್ಲಿ ನೀವೇನಾದರೂ CNG ಹಾಕುವಂಥ ಪ್ಲ್ಯಾನ್ ಇದ್ದರೆ ಆರಾಮವಾಗಿ ಹಾಕ್ಬೋದಾಯ್ತಾ. ಸಾಧ್ಯ ಆಗೋದಿದ್ರೆ ನೀವು ಕಂಪ್ನಿಯಿಂದ ಕಂಪ್ನಿ ಫಿಟ್ಟೆಡ್ ಬರುವಂಥ CNG ಇದ್ರೆ ಅದನ್ನೇ ತಗೊಳ್ಳಿ. ಟಾಟಾದವ್ರದ್ದು ಆಲ್ಟ್ರೋಸಲ್ಲಿ ಏನೋ ಡಬಲ್ ಸಿಲಿಂಡರ್ ಬರುತ್ತೆ ಅಂತ ಹೇಳ್ತಾರೆ. ನಾನು ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ, ಬಟ್ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಅದು ತುಂಬ ಲಾಭ ಅಂತ ಹೇಳ್ಬೋದು. ಮೀಡಿಯಂ ಸೈಜ್ ಸಿಲಿಂಡ್ರು, ಆದರೂ ಲಾಭ ಅಂತಲೇ ಹೇಳ್ಬೋದು. ಹೆಚ್ಚು ಅದರಲ್ಲಿ ಫಿಲ್ ಆಗುತ್ತೆ. ಬಟ್ ನನಗೆ ಇವಾಗ ಒಂದ್ಸಲ ಫಿಲ್ ಮಾಡಿದರೆ ಒಂದು ಎವರೇಜ್ 280 ರಿಂದ 300 km 320 ಕಿಲೋಮೀಟರ್ವರೆಗೂ ಓಡುತ್ತೆ ಆಯ್ತಾ. ನಾನಂದರೆ ಫುಲ್ ಎಂಟಿ ಆಗೋಕೆ ನಾನು ಬಿಡೋದಿಲ್ಲ, ಎಲ್ಲಾದರೂ ಹೋಗುವಾಗ ನಾನು ಅದನ್ನು ಫಿಲ್ ಮಾಡ್ಕೊಂಡು ಬರ್ತಾ ಇರ್ತೀನಿ. ಬಟ್ ಎವರೇಜ್ ಮೈಲೇಜ್ ನಾನು ಚೆಕ್ ಮಾಡಬೇಕಂದ್ರೆ ಒಂದೊಂದ್ಸಲ ಎಂಟಿ ಆಗೋ ಸಂದರ್ಭದಲ್ಲಿ ಅದನ್ನು ನಮಗೆ ಅಂದರೆ ಕೆ ಜಿ ವೈಸೇ ಲೆಕ್ಕಾಚಾರ ಹಾಕಲೇಬೇಕಾಗತ್ತೆ. ಬೇರೆ ಪೆಟ್ರೋಲ್ ಟೈಪಲ್ಲಿ ನಮಗೆ ಇಷ್ಟು ಲೀಟ್ರಲ್ಲಿ ಇಷ್ಟಿಷ್ಟು ಸಿಗುತ್ತೆ ಅಂತ ಆ ಒಂದು ಮೈಲೇಜ್ ಇದರಲ್ಲಿ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವೇ ಏನಾದರೂ ಈ ಥರ CNG ಹಾಕುವಂತ ಏನಾದರೂ ಪ್ಲ್ಯಾನ್ ಇದ್ದರೆ ಆರಾಮವಾಗಿ ಹಾಕ್ಕೋಬೋದು, ಏನೂ ಟೆನ್ಷನ್ ಮಾಡಬೇಡಿ. ವ್ಯಾರಂಟಿ ಹೋಗುತ್ತೆ ಅದು ಇದು ಅಂತ ತಿಳ್ಕೊಂಡು ಟೆನ್ಷನ್ ಮಾಡಿದರೆ ನಿಮಗೇನೇ ಲಾಸು. ನಾನು CNG ಫಿಟ್ ಮಾಡಿದ್ಮೇಲೆ ನನ್ನ ಯಾರೋ ಒಂದಿಬ್ಬರು ನನ್ನ ಕಾಂಟ್ಯಾಕ್ಟ್ ನಂಬರ್ ಯೂಟ್ಯೂಬಲ್ಲಿ ವೀಡಿಯೋ ಹಾಕಿದ್ದನ್ನು ನೋಡಿಕೊಂಡು ನನ್ನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೇಳಿ ಅಲ್ಲಿಂದ ಸಜೆಷನ್ ಕೇಳಿದರು ಹೇಗೆ ಆಗುತ್ತೆ, ಮೈಲೇಜ್ ಏನಿದೆ, ಏನು ಪಿಕಪ್ ಇದೆ ಅಂತ ಹೇಳೋದನ್ನು ಎಲ್ಲ ನಾನು ನನಗೆ ಗೊತ್ತಿರುವಂಥ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅವರಿಗೆ. ಅದರಲ್ಲಿ ಒಬ್ಬರು ಹಾಕಿಸಿದ್ರು ಅನಿಸುತ್ತೆ. ಬಟ್ ನೀವು ಕೂಡ ಅಷ್ಟೇ, ಏನಾದರೂ CNG ಹಾಕುವಂಥ ಪ್ಲ್ಯಾನ್ ಇದ್ದರೆ ಆರಾಮವಾಗಿ ಹಾಕ್ಕೋಬೋದು. ತುಂಬ ಅಂದರೆ ತುಂಬ ಲಾಭ ಇದೆ. ನಿಮ್ಮ ಏನು ಸ್ಕೂಟಿಯ ಅಷ್ಟೇ ಎಕ್ಸ್ಪೆನ್ಸ್ ಇದರಲ್ಲಿ ನಮ್ಗೆ 1 ಕಿಲೋಮೀಟರ್ಗೆ ಬೀಳುವಂಥದ್ದು. ನೀವೇನಾದರೂ CNG ಹಾಕಿರುವಂಥ ವೆಹಿಕಲ್ನ ಓಡಿಸ್ತಾ ಇದ್ರೆ ಹೇಗಿದೆ ನಿಮಗೆ, ನಿಮ್ಮ ಗಾಡಿಯಲ್ಲಿ ಎಷ್ಟು ಮೈಲೇಜ್ ಸಿಗ್ತಾ ಇದೆ, ಪರ್ಫಾರ್ಮೆನ್ಸ್ ಹೇಗಿದೆ, ಎಲ್ಲ ವಿಚಾರಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಯಾಕಂತ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಅದು ಕೂಡ ಯೂಸ್ಫುಲ್ ಆಗಿ ಬರ್ಬೋದು ಅಂತ ಹೇಳ್ತಾ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.